ಹೇಗೆ ಹೇಗೆ ಎಕ್ಸಾಮ್ ಸಮೀಪ ಬರುತ್ತೆ ಹಾಗೆ ಹಾಗೆ ವಿದ್ಯಾರ್ಥಿಗಳಲ್ಲಿ ಟೆನ್ಷನ್ ಹೆಚ್ಚಾಗುತ್ತೆ ಒತ್ತಡ ಹೆಚ್ಚಾಗುತ್ತೆ ಮತ್ತು ಅದರಲ್ಲಿಯೂ ಸಹ ಯಾವ ವಿದ್ಯಾರ್ಥಿಗಳು ವರ್ಷಪೂರ್ತಿ ಏನು ಓದೇ ಇರಲ್ಲ ಅವರಿಗೆ ಪರೀಕ್ಷೆಯ ಭಯ ಆಗುವುದು ಸಹಜ ಮತ್ತು ಪರೀಕ್ಷೆ ಸಮೀಪ ಇದ್ದಾಗ ಪರೀಕ್ಷೆಯ ಭಯದಿಂದ ಆ ವಿದ್ಯಾರ್ಥಿಗಳು ಸರಿಯಾಗಿ ನಿದ್ದೆ ಮಾಡದೆ ಸರಿಯಾಗಿ ಊಟ ಮಾಡದೆ ಟೆನ್ಷನ್ ಅಲ್ಲಿ ಓದುವುದಕ್ಕೆ ಶುರು ಮಾಡುತ್ತಾರೆ ಆದರೆ ಅದರಿಂದ ಅವರ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀಳುವ ಸಾಧ್ಯತೆ ಇರುತ್ತೆ ಮತ್ತು ಅದರಿಂದ ಅವರಿಗೆ ತುಂಬಾ ನಷ್ಟ ಆಗುತ್ತೆ ಮತ್ತು ಪರೀಕ್ಷೆ ಸಮೀಪ ಇದ್ದಾಗ ಒತ್ತಡದಲ್ಲಿ ಓದುವುದು ಸರಿಯಾದ ಮಾರ್ಗ ಅಲ್ಲ ಹಾಗಾದ್ರೆ ಪರೀಕ್ಷೆ ಸಮೀಪ ಇದ್ದಾಗ ಯಾವ ರೀತಿ ಓದಬೇಕು ಅದಕ್ಕೋಸ್ಕರ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಪವರ್ಫುಲ್ ಮತ್ತು ಪ್ರಾಕ್ಟಿಕಲ್ ಟಿಪ್ಸ್ ಹೇಳ್ತೀನಿ ಅವುಗಳನ್ನು ನೀವು ಪಾಲಿಸಿದ್ರೆ ನೀವು ಕಡಿಮೆ ಸಮಯದಲ್ಲಿ ಜಾಸ್ತಿ ಓದಿ ಅತಿ ಹೆಚ್ಚು ಅಂಕಗಳನ್ನು ಪಡೆಯಬಹುದು ಅದಕ್ಕೆ ಈ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಸೋ ವಿಥೌಟ್ ವೇಸ್ಟಿಂಗ್ ದ ಟೈಮ್ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ ನಾನು ಇಂಜಿನಿಯರಿಂಗ್ ಓದುವಾಗ ನನ್ನ ಒಬ್ಬ ಸ್ನೇಹಿತ ವರ್ಷ ಪೂರ್ತಿ ಏನು ಓದುತ್ತಾನೆ ಇರಲಿಲ್ಲ ತುಂಬಾ ಕಡಿಮೆ ಕ್ಲಾಸಸ್ ಅಟೆಂಡ್ ಮಾಡ್ತಾ ಇದ್ದ ಅವನು ಸೈಡ್ ಅಲ್ಲಿ ಒಂದು ಬಿಸ್ನೆಸ್ ಬೇರೆ ಮಾಡ್ತಾ ಇದ್ದ ಅವನಿಗೆ ಓದುವುದರಲ್ಲಿ ಸ್ವಲ್ಪನೂ ಆಸಕ್ತಿ ಇರಲಿಲ್ಲ ಆದರೂ ಸಹ ಎಲ್ಲಾ ಸೆಮಿಸ್ಟರ್ಸ್ ಗಳಲ್ಲಿ ಅವನು ಫಸ್ಟ್ ಕ್ಲಾಸ್ ಅಲ್ಲೇ ಪಾಸ್ ಆಗ್ತಾ ಇದ್ದ ಯಾಕಂದ್ರೆ ಅವನು ಒಂದು ಶಾರ್ಟ್ ಕಟ್ ಟೆಕ್ನಿಕ್ ಫಾಲೋ ಮಾಡ್ತಾ ಇದ್ದ ಅದೇನಂದ್ರೆ ಹಳೆಯ ಕ್ವಶನ್ ಪೇಪರ್ಸ್ ನ ಸಾಲ್ವ್ ಮಾಡುವುದು ಅವನು ಪ್ರತಿ ಸಬ್ಜೆಕ್ಟ್ಸ್ ಅಲ್ಲಿ 10 ಹಳೆಯ ಕ್ವಶನ್ ಪೇಪರ್ಸ್ ಪರ್ಫೆಕ್ಟ್ ಆಗಿ ಓದಿ ರೆಡಿ ಆಗ್ತಾ ಇದ್ದ ಮತ್ತು ಪ್ರತಿ ವರ್ಷ 70-80 ಮಾರ್ಕ್ಸ್ ಅಷ್ಟು ಕ್ವಶನ್ಸ್ ರಿಪೀಟ್ ಆಗ್ತಾನೆ ಇದ್ದವು ಮತ್ತು ಅವನು ಆರಾಮಾಗಿ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗ್ತಾ ಇದ್ದ ಇಲ್ಲಿ ನಾನು ನಿಮಗೆ ಸಿಲೆಬಸ್ ನ ಓದುವುದನ್ನ ಬಿಟ್ಟು ಪುಸ್ತಕಗಳನ್ನು ನೋಟ್ಸ್ ಗಳನ್ನು ಸೈಡ್ ಗೆ ಇಟ್ಟು ಕೇವಲ ಕ್ವಶನ್ ಪೇಪರ್ಸ್ ಮಾತ್ರ ಓದಿ ಅಂತ ಹೇಳ್ತಾ ಇಲ್ಲ ನೀವು ಪೂರ್ತಿ ಸಿಲೆಬಸ್ ಓದಿ ಮುಗಿಸುವ ಪ್ರಯತ್ನ ಮಾಡಲೇಬೇಕು ಆದರೆ ಪರೀಕ್ಷೆ ತೀರಾ ಸಮೀಪ ಇದ್ದಾಗ ಕ್ವಶನ್ ಪೇಪರ್ ಸಾಲ್ವ್ ಮಾಡಲೇಬೇಕು ಯಾಕಂದ್ರೆ ನೀವು ಎಕ್ಸಾಮ್ ಹಾಲ್ ಅಲ್ಲಿ ಕ್ವಶನ್ ಪೇಪರ್ ಮಾತ್ರ ಎದುರಿಸಬೇಕಾಗುತ್ತೆ ಅದಕ್ಕೆ ಪರೀಕ್ಷೆ ಬರುವಷ್ಟರಲ್ಲಿ ಪ್ರತಿಯೊಂದು ಸಬ್ಜೆಕ್ಟಿನ ಕಡಿಮೆ ಅಂದ್ರು 10 ಕ್ವಶನ್ ಪೇಪರ್ ಸಾಲ್ವ್ ಮಾಡಲೇಬೇಕು ಅದರಿಂದ ಪರೀಕ್ಷೆ ಬರೆಯುವ ಪ್ರಾಕ್ಟೀಸ್ ಆಗುತ್ತೆ ಮತ್ತು ಪ್ರತಿ ವರ್ಷ ಯಾವ ಪ್ರಶ್ನೆಗಳು ರಿಪೀಟ್ ಆಗ್ತವೆ ಅಂತಾನು ಗೊತ್ತಾಗುತ್ತೆ ಮತ್ತು ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ಕೂಡ ಮಿಸ್ ಆಗಲ್ಲ ಟಿಪ್ ನಂಬರ್ 2 ಪ್ಲಾನ್ ಬಿಫೋರ್ ಯು ಸ್ಟಾರ್ಟ್ ಯುದ್ಧಕ್ಕೆ ಹೋಗುವ ಮುಂಚೆ ಒಂದು ಪ್ಲಾನಿಂಗ್ ನ ಅವಶ್ಯಕತೆ ಇರುತ್ತೆ ಯುದ್ಧ ಅಂದಮೇಲೆ ಎಲ್ಲಾ ರೀತಿಯಿಂದ ರೆಡಿ ಆಗಬೇಕಾಗುತ್ತೆ ಮತ್ತು ನೀವು ಪರೀಕ್ಷೆಯನ್ನು ಒಂದು ಯುದ್ಧದ ತರಾನೇ ಭಾವಿಸಬೇಕು ಮತ್ತು ಈ ಯುದ್ಧಕ್ಕೆ ಹೋಗುವ ಮುಂಚೆ ನೀವು ಒಂದು ಸ್ಟ್ರಾಟಜಿ ರೆಡಿ ಮಾಡಬೇಕು ಅದಕ್ಕೆ ನಾವು ಸ್ಟಡಿ ಪ್ಲಾನ್ ಅಂತೀವಿ ನೀವು ಫಸ್ಟ್ ಕ್ಯಾಲೆಂಡರ್ ಅಲ್ಲಿ ನಿಮ್ಮ ಪರೀಕ್ಷೆಯ ದಿನಾಂಕವನ್ನು ಮಾರ್ಕ್ ಮಾಡಿ ಮತ್ತು ನಿಮ್ಮ ಹತ್ತಿರ ಇನ್ನೂ ಎಷ್ಟು ಸಮಯ ಉಳಿದಿದೆ ಅಂತ ಲೆಕ್ಕ ಹಾಕಿ ಮತ್ತು ಆ ಉಳಿದಿರುವ ದಿನದಲ್ಲಿ ಎಷ್ಟು ಸಿಲೆಬಸ್ ಕಂಪ್ಲೀಟ್ ಮಾಡಬಹುದು ಅಂತ ಪ್ಲಾನಿಂಗ್ ಮಾಡಿ ನಿಮಗೆ ಯಾವ ಸಬ್ಜೆಕ್ಟ್ ಟಫ್ ಅನ್ಸುತ್ತೆ ಯಾವ ಸಬ್ಜೆಕ್ಟ್ ಈಸಿ ಅನ್ಸುತ್ತೆ ಅದಕ್ಕೆ ತಕ್ಕಂತೆ ನಿಮ್ಮ ಸಮಯ ಡಿವೈಡ್ ಮಾಡಬೇಕು ಫಾರ್ ಎಕ್ಸಾಂಪಲ್ ನಿಮ್ಮ ಪರೀಕ್ಷೆಗೆ ಇನ್ನೂ 30 ದಿನ ಟೈಮ್ ಇದ್ರೆ ಕಠಿಣವಾದ ವಿಷಯಗಳಿಗೆ ಜಾಸ್ತಿ ಟೈಮ್ ಕೊಡಬೇಕು ಮತ್ತು ಸುಲಭವಾದ ವಿಷಯಗಳಿಗೆ ಕಡಿಮೆ ಟೈಮ್ ಕೊಡಬೇಕು ಮತ್ತು ಪರೀಕ್ಷೆ ಬರುವಷ್ಟರಲ್ಲಿ ಕಡಿಮೆ ಅಂದ್ರು 3 ಸಲ ರಿವಿಷನ್ ಮಾಡಲೇಬೇಕು ಅದಕ್ಕೋಸ್ಕರ ಸ್ವತಃ ನೀವೇ ಒಂದು ಸ್ಟಡಿ ಪ್ಲಾನಿಂಗ್ ಮಾಡ್ಕೊಳ್ಳಿ ಮತ್ತು ಪ್ರತಿದಿನ ಅದನ್ನು ಪ್ರಾಮಾಣಿಕತೆಯಿಂದ ಫಾಲೋ ಮಾಡಿ ನಂಬರ್ 3 24-hour ರೂಲ್ ಯಾವ ವಿದ್ಯಾರ್ಥಿಗಳು ತಾವು ಓದಿರುವ ವಿಷಯವನ್ನು 24 ಗಂಟೆ ಒಳಗಡೆನೆ ಒಂದ್ಸಲ ರಿವಿಷನ್ ಮಾಡಲ್ಲ ಅವರು 80% ಅಷ್ಟು ಇನ್ಫಾರ್ಮೇಶನ್ ನ ಮರೀತಾರೆ ಅಂತ ವೈಜ್ಞಾನಿಕವಾಗಿ ಸಾಬೀತವಾಗಿದೆ ಅದಕ್ಕೆ ಓದಿರುವುದನ್ನು ಮರೆಯಬಾರದು ಅಂದ್ರೆ ನೀವು ಪ್ರತಿ ರಾತ್ರಿ ಮಲಗುವ ಮುಂಚೆ ದಿನವೆಲ್ಲ ಏನೆಲ್ಲ ಓದಿರ್ತೀರಾ ಅದನ್ನ ಒಮ್ಮೆ ರಿವೈಸ್ ಮಾಡಿ ಮಲ್ಕೋಬೇಕು ಅದರಿಂದ ಆ ವಿಷಯ ನಿಮಗೆ ಚೆನ್ನಾಗಿ ನೆನಪಿನಲ್ಲಿ ಇರುತ್ತೆ ಮತ್ತು 24 ಗಂಟೆಯಲ್ಲಿ ನೀವು 7-8 ಗಂಟೆ ನಿದ್ದೆ ಮಾಡಲೇಬೇಕು ಒಂದು ವೇಳೆ ನೀವು ಕಡಿಮೆ ನಿದ್ದೆ ಮಾಡಿದ್ರೆ ನಿಮ್ಮ ಬ್ರೈನ್ ಚೆನ್ನಾಗಿ ಫಂಕ್ಷನ್ ಮಾಡಲ್ಲ ಆ ಕಾರಣದಿಂದ ಯಾವ ಇನ್ಫಾರ್ಮೇಶನ್ ನಿಮ್ಮ ಶಾರ್ಟ್ ಟರ್ಮ್ ಮೆಮರಿಯಲ್ಲಿ ಇರುತ್ತೆ ಆ ಇನ್ಫಾರ್ಮೇಶನ್ ನಿಮ್ಮ ಲಾಂಗ್ ಟರ್ಮ್ ಮೆಮರಿಗೆ ಟ್ರಾನ್ಸ್ಫರ್ ಆಗಲ್ಲ ಅದಕ್ಕೆ ಒಳ್ಳೆ ಪ್ರಮಾಣದ ನಿದ್ದೆ ಮಾಡಲೇಬೇಕು ಮತ್ತು ರಾತ್ರಿ ಮಲಗುವ ಮುಂಚೆ ದಿನವೆಲ್ಲ ಓದಿರುವುದನ್ನ ರಿವಿಷನ್ ಮಾಡಿ ಮಲ್ಕೋಬೇಕು ನಂಬರ್ 4 ಪ್ರಿಪೇರ್ ಫಾರ್ ದಿ ಲಾಸ್ಟ್ ಡೇ ಈ ಟಿಪ್ ತುಂಬಾನೇ ಇಂಪಾರ್ಟೆಂಟ್ ಪರೀಕ್ಷೆ ಒಂದು ದಿನದ ಮುಂಚೆ ಅಥವಾ 2 ದಿನದ ಮುಂಚೆ ನೀವು ಯಾವ ರೀತಿ ಓದ್ತೀರಾ ಅದು ತುಂಬಾನೇ ಇಂಪಾರ್ಟೆಂಟ್ ಯಾಕಂದ್ರೆ ಪರೀಕ್ಷೆಯ ಮುಂಚೆ ಒಂದು ದಿನ ನಿಮ್ಮ ರಿಸಲ್ಟ್ ಅಲ್ಲಿ ತುಂಬಾನೇ ಬದಲಾವಣೆ ತರತ್ತೆ ನಿಮ್ಮ ಪೂರ್ತಿ ವರ್ಷದ ಪ್ರಿಪರೇಷನ್ ಒಂದು ಮ್ಯಾರಥಾನ್ ಇದ್ರೆ ಪರೀಕ್ಷೆಯ ಕೊನೆಯ ದಿನ ಒಂದು 100 meter ರೇಸ್ ಇದ್ದಂಗೆ ಪರೀಕ್ಷೆಯ ಕೊನೆಯ ದಿನ ಚೆನ್ನಾಗಿ ಪ್ರಿಪೇರ್ ಆಗಬೇಕು ಅಂದ್ರೆ ನೀವು ಸ್ಮಾರ್ಟ್ ಆಗಿ ಓದಬೇಕು ಅಂದ್ರೆ ಆ ದಿನ ನೀವು ಕೇವಲ ಇಂಪಾರ್ಟೆಂಟ್ ಏನಿರುತ್ತೆ
ಇರುತ್ತೆ ಅದನ್ನ ಮಾತ್ರ ಓದಬೇಕು. ಪೂರ್ತಿ ಪುಸ್ತಕ ಓದುತ್ತಾ ಕುಳಿತರೆ ಅದು ವೇಸ್ಟ್ ಆಫ್ ಟೈಮ್. ಅದಕ್ಕೆ ಮುಂಚೆನೆ ನೀವು ಇಂಪಾರ್ಟೆಂಟ್ ವಿಷಯ ಮಾರ್ಕ್ ಮಾಡಿ ಇಟ್ಕೊಂಡಿರಬೇಕು ಮತ್ತು ಚೆನ್ನಾಗಿ ನೋಟ್ಸ್ ಕೂಡ ಮಾಡಿ ಇಟ್ಕೊಂಡಿರಬೇಕು. ಅದರಿಂದ ಕೊನೆಯ ದಿನದಲ್ಲಿ ನಿಮಗೆ ಸಹಾಯ ಆಗುತ್ತೆ. ಹಾಗಾದ್ರೆ ಸ್ನೇಹಿತರೆ ಈ ವಿಡಿಯೋದಿಂದ ನಿಮಗೆ ಖಂಡಿತ ಸಹಾಯ ಆಗುತ್ತೆ ಅಂತ ಅನ್ಕೋತೀನಿ. ಮತ್ತು ನಿಮಗೆ ನಾಲೆಜಬಲ್ ರೀಲ್ಸ್ ನೋಡೋದಕ್ಕೆ ಇಷ್ಟ ಇದ್ರೆ ನಮ್ಮ ಯು ಕನ್ನಡ ಇನ್ಸ್ಟಾಗ್ರಾಮ್ ತಪ್ಪದೆ ಫಾಲೋ ಮಾಡ್ಕೊಳ್ಳಿ. ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡುವುದನ್ನು ಮರೆಯಬೇಡಿ, ಯಾಕಂದ್ರೆ ನಿಮ್ಮ ಪ್ರತಿಯೊಂದು ಲೈಕ್ ನನಗೆ ಮೋಟಿವೇಶನ್ ಕೊಡುತ್ತೆ ಇನ್ನೂ ಹೆಚ್ಚು ವಿಡಿಯೋಸ್ ಮಾಡುವುದಕ್ಕೆ. ಮತ್ತು ನೀವು ಯಾವ ಪರೀಕ್ಷೆಗೆ ರೆಡಿ ಆಗ್ತಾ ಇದ್ದೀರಾ ಅಂತ ಕಮೆಂಟ್ ಮಾಡಿ ಖಂಡಿತ ಹೇಳಿ. ಮತ್ತು ಇದೇ ತರ ಇಂಟ್ರೆಸ್ಟಿಂಗ್ ವಿಡಿಯೋಸ್ಗೋಸ್ಕರ ನಮ್ಮ ಚಾನಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಫೈನಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್.